ಬೆಂಗಳೂರಲ್ಲಿ ಒಳ್ಳೆ ಬಜೆಟಲ್ಲಿ ಸೈಟ್ ನೋಡ್ತಾ ಇದ್ದೀರಾ, ಎಲ್ಲಿ ಅಂತ ಕೇಳ್ತೀರಾ? ದೊಡ್ಡಾಲ್ ಮರ ಪಕ್ಕದಲ್ಲಿ ರುಪೀಸ್ ರೆಸಾರ್ಟ್, ಪಕ್ಕದಲ್ಲಿ 60 ಅಡಿ ರೋಡ್ಗೆ ಅಟ್ಯಾಚ್ ಆಗಿರುವಂತ ಹರಿಓಂ ರೆಸಿಡೆನ್ಸಿ ಲೇಔಟ್ ನೋಡ್ತಾ ಇರ್ಬೋದು, ವಿತ್ ವರ್ಲ್ಡ್ ಕ್ಲಾಸ್ ಅಮೆನಿಟೀಸ್. ಏನು ಅಂತ ಕೇಳ್ತೀರಾ? ಅಂಡರ್ಗ್ರೌಂಡ್ ಎಲೆಕ್ಟ್ರಿಸಿಟಿ, ಅಂಡರ್ಗ್ರೌಂಡ್ ಡ್ರೈನೇಜು, 30 ಫೀಟ್ CC ರೋಡು ವಿತ್ ವಾಲ್ ಕಾಂಪೌಂಡ್ ಗೇಟೆಡ್ ಕಮ್ಯುನಿಟಿ ಸರ್. ಅಷ್ಟು ಬೇಗ ಬಂದು ಬುಕ್ ಮಾಡ್ಕೊಳ್ಳಿ. ನಮಸ್ಕಾರ, ನಾನು ನಿಮ್ಮ ರೂಪ ರಮೇಶ್ ಕನ್ನಡ ವ್ಲಾಗ್ಸ್ನಿಂದ ಇವತ್ತು ಇನ್ನೊಂದು ಹೊಸ ವಿಡಿಯೋ ಜೊತೆ ಬಂದಿದ್ದೀನಿ, ಇನ್ನೊಂದು ಹೊಸ ಲೇಔಟ್ ಇನ್ಫಾರ್ಮೇಶನ್ ಜೊತೆ ಬಂದಿದ್ದೀನಿ. ನಾನು ಇವತ್ತು ತೋರಿಸಿರೋದೆಲ್ಲ ಪ್ರೀಮಿಯಂ ಸೈಟ್ಸ್ ಅಂತಾನೆ ಹೇಳ್ಬೋದು. ಪಕ್ಕದಲ್ಲೇ ಉಪ್ಪಿ ರೆಸಾರ್ಟ್ಸ್ ಇದೆ. ನಾನಿವತ್ತು ಬೆಂಗಳೂರಲ್ಲಿರುವಂತ ದೊಡ್ಡ ಆಲದ ಮರದ ಹತ್ರ ಇರುವ ರುಪ್ಪಿ ರೆಸಾರ್ಟ್ಸ್ ಪಕ್ಕದಲ್ಲೇ ಇವರ ಲೇಔಟ್ ಇರೋದು. ಇದು ಕಂಪ್ಲೀಟ್ ಆಗಿ 2 ಎಕರ್ಸ್ ಅಲ್ಲಿ ಮಾಡಿರುವಂತ ಲೇಔಟ್. DC ಕನ್ವರ್ಷನ್ ಈ ಖಾತಾ ಬರುತ್ತೆ, ಹಾಗೆ ಮೇನ್ ರೋಡ್ಗೆ ಅಟ್ಯಾಚ್ ಆಗಿರೋದ್ರಿಂದ ನಿಮಗೆ ಕನೆಕ್ಟಿವಿಟಿ ಅಂತೂ ತುಂಬಾ ಚೆನ್ನಾಗಿದೆ. ಇಲ್ಲಿ ಮೇನ್ ರೋಡಲ್ಲೇ ನಿಮಗೆ BMTC ಬಸ್ಸಸ್ಗಳನ್ನು ಅವೈಲೇಬಲ್ ಸಿಗುತ್ತೆ. ಮಾರ್ಕೆಟ್ಗಾಗಿರಲಿ ಇಲ್ಲ ಮೇಸ್ಟಿಕ್ ಆಗಿರಲಿ, ಫ್ರೀಕ್ವೆಂಟ್ಲಿ ಆಗಿ ಬಸ್ಸಸ್ಗಳನ್ನು ಹೋಗ್ತಾ ಇರುತ್ತೆ. ಪಕ್ಕದಲ್ಲಿ ಬಂದ್ಬಿಟ್ಟು ನಿಮಗೆ 60 ಫೀಟ್ ರೋಡ್ ಕೂಡ ಬರುತ್ತೆ. ಹಾಗೆ ನೋಡ್ತಾ ಇದ್ರಲ್ಲ ಪಕ್ಕದಲ್ಲಿ ಇದು 60 ಫೀಟ್ ರೋಡ್ ಆಗುತ್ತೆ. ಉಪ್ಪಿ ರೆಸಾರ್ಟ್ಸ್ ಪಕ್ಕದಲ್ಲೇ ಇರುವಂಥ ಲೇಔಟ್. ನಾನಿವತ್ತು ಹರಿಓಂ ರೆಸಿಡೆನ್ಸಿ ಕಡೆಯಿಂದ ಇವತ್ತು ಮಧು ಸರ್ ಅವರಿದ್ದಾರೆ, ಅವ್ರಿಗೂ ಕೂಡ ವೆಲ್ಕಮ್ ಮಾಡೋಣ. ಇನ್ನೂ ಹೆಚ್ಚಿನ ಮಾಹಿತಿ ತಿಳಿಸ್ಕೊಡೋಕ್ಕೆ ಮಧು ಸರ್ ಅವರಿದ್ದಾರೆ, ಅವ್ರಿಗೂ ಕೂಡ ವೆಲ್ಕಮ್ ಮಾಡೋಣ, ಬನ್ನಿ. ಇವತ್ತು ನಮ್ಮ ಜೊತೆ ಮಧು ಸರ್ ಅವರು ಇದ್ದಾರೆ, ಅವ್ರಿಗೂ ಕೂಡ ವೆಲ್ಕಮ್ ಮಾಡೋಣ, ಬನ್ನಿ. ಹಾಯ್ ಸರ್. ಹಾಯ್ ಮೇಡಮ್. ಸರ್ ಹೆಂಗಿದ್ದೀರಾ? ಚೆನ್ನಾಗಿದ್ದೀನಿ ಮೇಡಮ್, ನೀವು ಚೆನ್ನಾಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ ಸರ್. ಸರ್, ಇವತ್ತು ನಾವು ಉಪ್ಪಿ ರೆಸಾರ್ಟ್ಸ್ ಪಕ್ಕದಲ್ಲಿ ಇರುವಂತ ಲೇಔಟ್ ಬಂದಿದೀವಿ. ಮೇನ್ ರೋಡ್ ಗೆ ಅಟ್ಯಾಚ್ ಆಗಿದೆ ಸರ್. ಇದು ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿ ಬರುತ್ತೆ ಸರ್? ಮೇಡಮ್, ದೊಡ್ಡಾಲ್ ಮರ. ಓಕೆ, ದೊಡ್ಡಾಲ್ ಮರದಿಂದ ಪಕ್ಕದಲ್ಲಿ ರುಪೀಸ್ ರೆಸಾರ್ಟ್ ಬರುತ್ತೆ. ರುಪೀಸ್ ರೆಸಾರ್ಟ್ ಪಕ್ಕದಲ್ಲೇ ಇದೆ ಮೇಡಮ್. ಹೌದಾ? ಹೌದು ಮೇಡಮ್. ಓಕೆ ಸರ್, ಇವಾಗ 60 ಫೀಟ್ ರೋಡ್ ಅಟ್ಯಾಚ್ ಆಗಿದೆ ಮೇಡಮ್. 60 ಫೀಟ್ ರೋಡ್ ಅಟ್ಯಾಚ್ ಆಗಿದೆ, ಪಕ್ಕದಲ್ಲೇ ಇದೆ ಅಲ್ವಾ ಸರ್? ಆಮೇಲೆ ನೋಡಿದೆ ನಾನು, BMTC ಬಸ್ಸಸ್ ಕೂಡ ಓಡಾಡ್ತಾ ಇದೆ ಇಲ್ಲೇನೆ ಸರ್. ಇವಾಗವರೆಗೂ ಎಷ್ಟು ಪ್ರಾಜೆಕ್ಟ್ಸ್ ಕಂಪ್ಲೀಟ್ ಮಾಡಿದೀರಾ ಸರ್? ಮೇಡಮ್, ಆಲ್ರೆಡಿ 6 ಪ್ರಾಜೆಕ್ಟ್ ಕಂಪ್ಲೀಟ್ ಆಗಿದೆ. 6 ಪ್ರಾಜೆಕ್ಟ್ ಕಂಪ್ಲೀಟ್ ಆಗಿದೆ, ಇದು ಸೇರಿ 6ನೇ ಪ್ರಾಜೆಕ್ಟ್. ಹೌದು ಮೇಡಮ್. ಓಕೆ ಸರ್, ಇವಾಗ ನೆಕ್ಸ್ಟ್ ಅಪ್ಕಮಿಂಗ್ ಏನಾದ್ರು ಇದೆಯಾ ಸರ್? ಇದರ ಕರೆಂಟ್ ರನ್ನಿಂಗ್ ಯಾವ್ದಾದ್ರು ಇದೆಯಾ ಸರ್? ಕರೆಂಟ್ ರನ್ನಿಂಗ್ ಇಲ್ಲೇ ನಡೀತಾ ಇದೆ. ನಮ್ ಲೇಔಟ್ ಅಟ್ಯಾಚ್ ಆಗಿ ಇನ್ನೊಂದ್ ಪ್ರಾಜೆಕ್ಟ್ ನಡೀತಾ ಇದೆ. ಇವಾಗ ಎದುರುಗಡೆ ಏನ್ ಕಾಣ್ತಾ ಇದೆ, ಆ ಪ್ರಾಜೆಕ್ಟ್ ಅದನ್ನು ಆ ಲ್ಯಾಂಡ್ ಕೂಡ ನಾವೇ ಪರ್ಚೇಸ್ ಮಾಡ್ಕೊಂಡಿದೀವಿ. ಅದನ್ನು ಇನ್ನೊಂದು 2 ಮಂತ್ಸ್ ಅಲ್ಲಿ ಸ್ಟಾರ್ಟ್ ಮಾಡ್ತೀವಿ. ಈ ತರ ನಡೀತಾ ಇದೆ ಮೇಡಮ್. ಸರ್, ಲೇಔಟ್ ಹೆಸರು ಸರ್? ಹರಿಓಂ ರೆಸಿಡೆನ್ಸಿ ಅಂತ ಮಾಡಿ. ಹರಿಓಂ ರೆಸಿಡೆನ್ಸಿ ಅಂತ ಹೇಳ್ಬಿಟ್ಟು ಸರ್, ಎಷ್ಟು ವರ್ಷದಿಂದ ಮಾಡ್ತಾ ಇದೀರಾ ಸರ್ ಲೇಔಟ್? ಮೇಡಮ್, ಲೇಔಟ್ ನಾವು ಮಾಡಕ್ ಸ್ಟಾರ್ಟ್ ಮಾಡಿ ಆಲ್ರೆಡಿ ಒಂದು 15 ಇಯರ್ಸ್ ಆಗ್ತಾ ಬರುತ್ತೆ. 15 ಇಯರ್ಸ್ ಇಂದ ಮಾಡ್ತಾ ಇದೀರಾ, ಎಲ್ಲ ಹ್ಯಾಪಿ ಕಸ್ಟಮರ್ಸ್ ಅಂತಾನೆ ಹೇಳ್ಬೋದಲ್ವಾ ಸರ್? ಸರ್, ಟೋಟಲ್ ಆಗಿ ಇವಾಗ ನಾವು ಇರೋ ಅಂತ ಲೇಔಟ್ ಅಲ್ಲಿ ಎಷ್ಟು ಎಕರ್ ಅಲ್ಲಿ ಮಾಡಿದೀರಾ ಸರ್ ಇದು ಟೋಟಲ್ ಎಕರ್? ಮೇಡಮ್, ಇದು ಒಂದು 2 ಎಕರ್ ಅಲ್ಲಿ ಮಾಡ್ತಾ ಇದೀವಿ. 2 ಎಕರ್ಸ್ ಅಲ್ಲಿ ಮಾಡಿದೀರಾ? ಮಾಡ್ತಾ ಇದೀವಿ, ಎಲ್ಲ 30, 40, 30, 50 ಮೆಜರ್ಮೆಂಟ್ ಗಳಲ್ಲಿ ಮಾಡ್ತಾ ಇದೀವಿ. ಹೌದಾ ಸರ್? ಸರ್, ಇವಾಗ ಡೈಮೆನ್ಷನ್ಸ್ ಹೇಳಿದ್ರೆ ಯಾವ ಫೇಸಿಂಗ್ ಅಲ್ಲಿ ಇದೆ ಸರ್ ಇವಾಗ? ರೈಟ್ ನೌ ಅವೈಲಬಿಲಿಟಿ, ಅವೈಲಬಿಲಿಟಿ ಈಸ್ಟ್ ಇದೆ, ವೆಸ್ಟ್ ಇದೆ, ಸೌತ್ ಇದೆ ಮೇಡಮ್. ಓಕೆ, ನಾರ್ತ್ ಅವೈಲಬಿಲಿಟಿ ಕಮ್ಮಿ ಇದೆ. ನಾರ್ತ್ ಅವೈಲಬಿಲಿಟಿ ಕಮ್ಮಿ ಇದೆ, ಮೀನ್ಸ್ ಯಾರು ಬೇಗ ಬರ್ತಾರೆ ಅವ್ರಿಗೆ ಸಿಗುತ್ತೆ ಆ ಸೈಟ್ ಅಲ್ವಾ ಸರ್? ಹೌದು, ಖಂಡಿತ. ಓಕೆ ಸರ್, ಇವಾಗ ಈ ಲೇಔಟ್ ಇಂದ ಕನೆಕ್ಟಿವಿಟಿ ಯಾವ ತರ ಇದೆ ಸರ್? ನೋಡಬಹುದು ನೀವು, ಇದು 60 ಫೀಟ್ ರೋಡ್. ನಮ್ ಲೇಔಟ್ ಇಂದ ರೈಟ್ ತಗೊಂಡ್ರೆ ನೀವು ಬಿಡದಿ ಕನೆಕ್ಟಿವ್ ರೈಟ್ ಆದ್ರೆ ಬಿಡದಿ ಹೋಗ್ಬಿಡ್ತೀವಿ. ಜಸ್ಟ್ ಒಂದು 12 ಕಿಲೋಮೀಟರ್ಸ್ ಆಗುತ್ತೆ. ಜಸ್ಟ್ 12 ಕಿಲೋಮೀಟರ್ಸ್. ಲೆಫ್ಟ್ ತಗೊಂಡ್ರೆ ಟುವರ್ಡ್ಸ್ ಮೈಸೂರು ರೋಡ್ ಕಡೆ ಹೋಗ್ತೀವಿ, ಅದೊಂದು ನಿಮ್ 10 ಮಿನಿಟ್ಸ್ ಡ್ರೈವ್ ಆಗುತ್ತೆ. ಇನ್ನ ದೊಡ್ಡಾಲ್ ಮರ ಒಂದ್ 2 ನಿಮಿಷ ಅಷ್ಟೇ. ಇನ್ನ ಮಾಗಡಿ ರೋಡ್ ಕೂಡ ಕನೆಕ್ಟಿವಿಟಿ ಇದೆ, ಅದು ಕೂಡ ಒಂದ್ 10 ನಿಮಿಷ ಜರ್ನಿ ಇದೆ. ಓಕೆ, ಮೀನ್ಸ್ ಇವಾಗ ಯಾರಾದ್ರೂ ಇಲ್ಲಿ ಮನೆ ಕಟ್ಟಿಸ್ಕೊಂಡು ಬರ್ಬೇಕಂದ್ರೆ ಕನೆಕ್ಟಿವಿಟಿ ತುಂಬಾ ಚೆನ್ನಾಗಿದೆ ಅಲ್ವಾ ಸರ್? ಹೌದು, ಖಂಡಿತ. ಇಮಿಡಿಯೇಟ್ ಆಲ್ರೆಡಿ ನಮ್ ಲೇಔಟ್ ಅಲ್ಲಿ ಸೈಟ್ ಪರ್ಚೇಸ್ ಮಾಡ್ಕೊಂಡಿರೋರು ಇಮಿಡಿಯೇಟ್ ವಿತ್ ಕನ್ಸ್ಟ್ರಕ್ಷನ್ ಲೋನ್ ಮಾಡ್ತಾ ಇದಾರೆ.
ಅವರು ಇನ್ನೊಂದ್ 3-4 months ಅಲ್ಲಿ ಮನೆ ಕಟ್ಟೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದು ಅಲ್ದರೆ ಪಕ್ಕದಲ್ಲೆಲ್ಲ ಮನೆಗಳು ಕಟ್ತಾ ಇದಾರೆ, ಏನು ತೊಂದ್ರೆ ಇಲ್ಲ, ಇಮಿಡಿಯೇಟ್ ಕಟ್ಕೊಂಡ್ಬೋದು. ಈಗಾಗ್ಲೇ ನಾನ್ ನೋಡ್ದಂಗೆ ಬ್ಯಾಕ್ ಸೈಡ್ ಆವಾಗ್ಲೇ ಸುಮಾರು ಮನೆಗಳು ಕೂಡ ಕನ್ಸ್ಟ್ರಕ್ಷನ್ ಆಗಿದೆ ಅಲ್ವಾ ಸರ್? ಹೌದು ಮೇಡಮ್. ಸರ್, ಇದು ಟೋಟಲ್ ಬಂದು ಎಷ್ಟು ಫೀಟ್ ರೋಡ್ ಕೊಟ್ಟಿದ್ದೀರಾ ಸರ್? ಇದು ಮೇಡಮ್ 9 meters ಅಂದ್ರೆ 30 feet ರೋಡ್ ಬರುತ್ತೆ. 30 feet ರೋಡ್? 30 feet ರೋಡ್ ಸರ್. ನನಗೆ ಅನ್ಸಂಗೆ 30 feet ಗಿಂತ ಸ್ವಲ್ಪ ದೊಡ್ಡದೇ ಇದೆ ಅನ್ಸ್ತಾ ಇದೆ. ಹೌದು, ಯಾಕೆ ಅಂತ ಹೇಳ್ತೀನಿ ನೋಡಿ, ನಾವು ಯಾವ್ದನ್ನು ಕೂಡ ಓಪನ್ ಡ್ರೈನೇಜ್ ಮಾಡಿಲ್ಲ, ಎಲ್ಲ ಯುಜಿ ಮಾಡ್ತಾ ಇದೀವಿ. ಯುಜಿ ಮಾಡಿ ನಾವು ಇಲ್ಲಿ ಏನ್ ಬರುತ್ತೆ ಪ್ಲಾಂಟೇಶನ್ ಮಾಡೋದಕ್ಕೋಸ್ಕರ ಎಲ್ಲ ಮಾಡಿರೋದ್ರಿಂದ ನಮ್ಗೆ ರೋಡ್ ವೈಡ್ ಆಗಿ ಕಾಣ್ತಾ ಇದೆ. ರೋಡ್ ವೈಡ್ ಆಗಿ ಕಾಣಿಸ್ತಾ ಇದೆ ಅಲ್ವಾ ಸರ್ ಇವಾಗ? ಸರ್, ಇದೆಲ್ಲ ಪ್ಲಾಂಟೇಶನ್ ಬಿಟ್ಟಿದಿರಲ್ವಾ? ಹೌದು, ಇದೇನಿದೆ ಇದೆಲ್ಲ ಪ್ಲಾಂಟೇಶನ್. ಇದೇನಿದೆ, ಸಿಸಿ ರೋಡ್ ಮಾಡ್ತಾ ಇದೀವಿ ವಿತ್ ಸ್ಟೀಲ್ ಹಾಕಿ. ಸರ್, ಇವಾಗ ಲೇಔಟ್ ಗೆ ಬೇಸಿಕ್ ಅಮ್ಯುನಿಟೀಸ್ ಅಂತ ಏನೇನ್ ಕೊಟ್ಟಿದ್ದೀರಾ ಸರ್? ಮೇಡಮ್, 30 feet ರೋಡ್ ಕೊಟ್ಟಿದ್ದೀನಿ, ಅಂಡರ್ಗ್ರೌಂಡ್ ಡ್ರೈನೇಜ್ ಕೊಡ್ತಾ ಇದೀನಿ. ಎಲ್ಲದಕ್ಕಿಂತ ಹೆಚ್ಚಾಗಿ ಅಂಡರ್ಗ್ರೌಂಡ್ ಎಲೆಕ್ಟ್ರಿಸಿಟಿ ಕೊಡ್ತಾ ಇದೀರಾ? ಕನ್ಸ್ಟ್ರಕ್ಷನ್ ಮಾಡೋರ್ಗೆ ಯಾವ್ದೇ ರೀತಿ ತೊಂದರೆ ಆಗಬಾರ್ದು ಅನ್ಬಿಟ್ಟು ಅಂಡರ್ಗ್ರೌಂಡ್ ಎಲೆಕ್ಟ್ರಿಸಿಟಿ ಮಾಡ್ತಾ ಇದೀನಿ. ಇಲ್ಲೆಲ್ಲ ಪೋಲ್ ಹಾಕಿ ಎಲ್ಲ ಮಾಡಿದ್ರೆ ನಮ್ಗೆ ರೋಡ್ ವೈಡಿಂಗ್ ಕಡಿಮೆ ಕಾಣುತ್ತೆ. ಹಾಗಾಗಿ ಆ ಜಾಗನ ನಾನು ಪ್ಲಾಂಟೇಶನ್ ಮಾಡಕ್ ಯೂಸ್ ಮಾಡ್ತಾ ಇದೀನಿ. ಇಂಡಿವಿಜುವಲ್ ಆಗಿ ಎಲ್ಲಾರ್ಗೂ ಪ್ಲಾಂಟೇಶನ್ ಮಾಡ್ಕೊಂಡಿದ್ದೀರಲ್ವಾ? ಖಂಡಿತ, ನಾನೇ ಅದನ್ನ ಡೆವಲಪ್ ಮಾಡಿ ಕೊಡ್ತೀನಿ ಮೇಡಮ್. ಓಕೆ ಸರ್, ಅದಕ್ಕೋಸ್ಕರ ತುಂಬಾನೇ ವೈಡ್ ಕಾಣಿಸ್ತಾ ಇದೆ ಅನ್ಸುತ್ತೆ. ಹೌದು, ಖಂಡಿತ ಮೇಡಮ್, ಅದಕ್ಕೋಸ್ಕರನೇ ಈ ಪ್ಲಾನಿಂಗ್ ಅಲ್ಲಿ ಮಾಡ್ತಾ ಇದೀವಿ. ನಮ್ಗೆ ಎಕ್ಸ್ಪೆನ್ಸಿವ್ ಜಾಸ್ತಿ, ಬಟ್ ಒನ್ ಟೈಮ್ ನಾವು ಇದನ್ನ ಮಾಡ್ಕೊಟ್ರೆ ನಾಳೆ ದಿನ ತಗೊಂಡ್ ಕನ್ಸ್ಟ್ರಕ್ಷನ್ ಮಾಡೋರ್ಗೂ ಫುಲ್ ಸ್ಯಾಟಿಸ್ಫ್ಯಾಕ್ಷನ್ ಆಗ್ಬೇಕು. ಹೌದು ಸರ್, ಯಾಕಂತ ಹೇಳಿದ್ರೆ ಇವಾಗ ನಾವು ಎಲ್ಲ ಕಡೆ ನೋಡಿರ್ತೀವಿ ಕಂಬಗಳು ಹಾಕಿರ್ತಾರೆ, ಅಲ್ಲೇ ಸ್ಪೇಸ್ ಜಾಸ್ತಿ ಹೋಗುತ್ತೆ. ಹೌದು, ಅದೆಲ್ಲ ಸುಮ್ನೆ ಬೇಡ ಅಂತ ಹೇಳ್ಬಿಟ್ಟು ನಾವೆಲ್ಲ ಯುಜಿ ಮಾಡಿ ಅಫಿಷಿಯಲ್ ಆಗಿ ಮಾಡ್ಕೊಡ್ತೀವಿ. ಓಕೆ, ಒಂಥರ ಪ್ರೀಮಿಯಂ ಸೈಟ್ಸ್ ಅಂತಾನೆ ಹೇಳ್ಬೋದು. ಪ್ರೀಮಿಯಂ ಗಿಂತ ನೆಕ್ಸ್ಟ್ ಲೆವೆಲ್, ನೆಕ್ಸ್ಟ್ ಲೆವೆಲ್ ಅಲ್ಲ ನೆಕ್ಸ್ಟ್ ಲೆವೆಲ್ ಮೇಡಮ್. ಯಾಕಂದ್ರೆ ಇನ್ನೇನ್ ಇದೇನ್ ಸಿಸಿ ರೋಡ್ ಆಗ್ಬಿಟ್ರೆ ಅಂತೂ ಲೇಔಟ್ ಅಂದ್ರೆ ತುಂಬಾನೇ ಚೆನ್ನಾಗಿ ಬರುತ್ತೆ ಅಲ್ವಾ ಸರ್? ಖಂಡಿತ ಖಂಡಿತ, ಅದೂ ಏನ್ ತುಂಬಾ ಟೈಮ್ ತಗೊಳ್ತಾ ಇಲ್ಲ ಮೇಡಮ್. ಇನ್ನೊಂದು 20 days ಆಲ್ರೆಡಿ ಮೆಟೀರಿಯಲ್ ಎಲ್ಲ ಬಂದ್ಬಿಟ್ಟಿದೆ. ನಾನ್ ಸುಮ್ನೆ ಸಿಸಿ ಅಂದ್ರೆ ಕಾಂಕ್ರೀಟ್ ಆಗ್ತಾ ಇಲ್ಲ ಮೇಡಮ್, ವಿತ್ ಸ್ಟೀಲ್ ಹಾಕಿ ಫುಲ್ಲು. ಅದು ಒಂದ್ ಮಿನಿಮಮ್ 50 years ಆದ್ರೂ ಅದೇನು ಅಲ್ಲಾಡ್ಬಾರ್ದು, ಆ ತರ ಒಂದು ಸ್ಟ್ರಾಂಗ್ ಆಗಿ ವರ್ಕ್ ಮಾಡ್ಕೊಡ್ತಾ ಮೀನ್ಸ್ ಮನೆ ಕಟ್ಟಿಸ್ಕೊಂಡ್ ಬರೋ ಆರಾಮ್ ಅಲ್ವಾ ಸರ್? ಆರಾಮ್, ಅದೃಷ್ಟನೇ ಅಂತ ಹೇಳ್ಬೋದು. ನಾನು ನೋಡ್ದಂಗೆ ಇವಾಗ ತುಂಬಾನೇ ದೂರ ಅಂತಾನು ಅನ್ಸಿಲ್ಲ ಸರ್ ನಾನ್ ಬರುವಾಗ, ಯಾಕಂದ್ರೆ ದೊಡ್ಡ ಮರದಿಂದ ಕೆಲವೊಂದು 2 minutes ಡ್ರೈವ್ ಅಂತಾನೆ ಹೇಳ್ಬೋದು. ಅಷ್ಟೇ ಅಷ್ಟೇ ಮೇಡಮ್ ಅಲ್ವಾ ಸರ್? 2 minutes ಅಷ್ಟೇ. ಓಕೆ ಸರ್, ಇವಾಗ ಇಲ್ಲಿ ಯಾರಾದ್ರೂ ಮನೆ ಕಟ್ಟಿಸ್ಕೊಂಡ್ ಬಂದ್ರೆ ಸರ್, ಇವಾಗ ಮೇನ್ ನೋಡೋದು ಬೆಳಗ್ಗೆನೆ ಗ್ರೋಸರೀಸ್, ಮಕ್ಕಳಿಗೆ ಸ್ಕೂಲ್ ಕಾಲೇಜಸ್, ಸರ್ ಇಲ್ಲಿಂದ ನಿಯರ್ ಬೈ ಹೆಂಗಿದೆ ಸರ್ ಅದಕ್ಕೆಲ್ಲ? ಮೇಡಮ್, ಜಸ್ಟ್ ಒಂದು 1 or 2 kilometers ಒಳಗಡೆ ಸ್ಕೂಲ್ಸ್ ಕಾಲೇಜಸ್ ಎಲ್ಲ ಇದೆ ಮೇಡಮ್. ಹಾಸ್ಪಿಟಲ್ ಕೂಡ ಅವೈಲೇಬಲ್ ಇದೆ. ಶಾಪಿಂಗ್ ಏನಾದ್ರು ಮಾಡ್ಬೇಕು ಅಂದ್ರೂ ಸೂಪರ್ ಮಾರ್ಕೆಟ್ ಇದೆ, ಸೂಪರ್ ಮಾರ್ಕೆಟ್ಸ್ ಅವೈಲೇಬಲ್ ಇದೆ. ಅಂದ್ರೆ ಏನು ಟೆನ್ಷನ್ ಇಲ್ಲ ಅಲ್ವಾ ಸರ್? ಏನು ಟೆನ್ಷನ್ ಇಲ್ಲ, ಆರಾಮಾಗಿ ಮಕ್ಕಳಿಗೆ ಸ್ಕೂಲ್ ಕಾಲೇಜಸ್ ಹಾಸ್ಪಿಟಲ್ಸ್ ಪ್ರತಿಯೊಂದನ್ನು ಎಲ್ಲಾನು ನಿಯರ್ ಬೈ ಇದೆ ಅಂತಾನೆ ಆರಾಮಾಗಿ ಇರಬಹುದು. ಓಕೆ ಸರ್, ಇವಾಗ ಯಾರಾದ್ರು ಬಂದ್ರು ಇವಾಗ ಲೇಔಟ್ ಗೆ ಬಂದು ವಿಸಿಟ್ ಮಾಡ್ಬೇಕಂತ ಅನ್ಕೊಂಡ್ರೆ ಹೆಂಗೆ ಸರ್ ಅವರು ಡೈರೆಕ್ಟ್ ಆಗಿ ಲೇಔಟ್ ಗೆ ಬರ್ಬೋದಾ ಹೆಂಗೆ ಸರ್? ಡೈರೆಕ್ಟ್ ಆಗಿ ಲೇಔಟ್ ಬರ್ಬೋದು ಮೇಡಮ್, ಲೊಕೇಶನ್ ಕೊಡ್ತೀನಿ, ಕಾಲ್ ಮಾಡಿದ್ರೆ ಲೊಕೇಶನ್ ಕೊಡ್ತೀನಿ. ಡೈರೆಕ್ಟ್ ಲೇಔಟ್ ಬಂದ್ರೆ ನಮ್ಮವ್ರು ಯಾರಾದ್ರು ಇದ್ದೇ ಇರ್ತೀವಿ, ಏನ್ ಬೇಕೋ ಎಲ್ಲಾ ರೀತಿ ಎಕ್ಸ್ಪ್ಲೈನ್ ಮಾಡ್ಕೊಡ್ತೀವಿ. ಇಮಿಡಿಯೇಟ್ ಬೇಕಾದ್ರೆ ಆನ್ ಸ್ಪಾಟ್ ಬುಕಿಂಗ್ ಬೇಕಾದ್ರೂ ಮಾಡ್ಕೊಳ್ಬಹುದು. ಸರ್, ಇವಾಗ ಇದು ಲೇಔಟ್ ಬಂದ್ಬಿಟ್ಟು ಯಾವ ಕನ್ವರ್ಷನ್ ಬರುತ್ತೆ ಸರ್? ಮೇಡಮ್, ಡಿಸಿ ಕನ್ವರ್ಷನ್ ಈ ಖಾತಾ ಮಾಡಿದೀವಿ. ಡಿಸಿ ಕನ್ವರ್ಷನ್ ಈ ಖಾತಾ ಬರುತ್ತೆ. ಓಕೆ ಸರ್, ಇವಾಗ ಸುಮಾರು ಜನಕ್ಕೆ ಕನ್ಫ್ಯೂಷನ್ ಇರುತ್ತೆ ಏನಪ್ಪ ಅಂತ ಹೇಳಿದ್ರೆ, ಇವಾಗ ನಾವು ಸೈಟ್ ತಗೊಂಡ್ವಿ, ಹೆಂಗಪ್ಪ ರಿಜಿಸ್ಟ್ರೇಷನ್ ಹೆಂಗಿರುತ್ತೆ, ಮೀನ್ಸ್ ಇಮಿಡಿಯೇಟ್ ಮಾಡ್ಕೊಡ್ತಾರ ಇಲ್ಲ ಒಂದು 4-5 ಸೈಟ್ ಆದ್ಮೇಲೆ ರಿಜಿಸ್ಟರ್ ಮಾಡ್ಕೊಡ್ತಾರ ಅಂತ ಸುಮಾರು ಜನ ಈ ಕ್ವೆಶನ್ಸ್ ನನಗೂ ಕೇಳಿದ್ದಾರೆ. ಮೇಡಮ್, ಇವತ್ತು ಬರ್ತೀರಾ ನೀವು, ನಿಮ್ ಲೊಕೇಶನ್ ಇಷ್ಟ ಆಯ್ತು, ಆನ್ ಸ್ಪಾಟ್ ಬುಕ್ ಮಾಡ್ತೀರಾ, ನಿಮ್ಗೆ ಲೀಗಲ್ ನೋಡಕ್ ಟೈಮ್ ಬೇಕು, ನೀವು ಎಷ್ಟು ಬೇಗ ಮುಗಿಸ್ಕೊಳ್ತೀರಾ, ನಿಮ್ದು ಒಂದೇ ಸೈಟ್ ಇದ್ರು ಕೂಡ ಒಂದೇ ಸೈಟ್ ಬಂದು ರಿಜಿಸ್ಟರ್ ಮಾಡ್ಕೊಡ್ತೀನಿ. ನೀವು ರಿಜಿಸ್ಟರ್ ಮಾಡ್ಕೊಡ್ತೀನಿ, ರಿಜಿಸ್ಟರ್ ಮಾಡ್ಕೊಡ್ತೀನಿ, ರಿಜಿಸ್ಟ್ರೇಷನ್ ರೆಡಿ ಇದೆ ಮೇಡಮ್. ರೆಡಿ ಇದೆ, ರೆಡಿ ಇದೆ, ಮೀನ್ಸ್ ಇಮಿಡಿಯೇಟ್ ರೆಡಿ ಟು ಕನ್ಸ್ಟ್ರಕ್ಷನ್, ರೆಡಿ ಟು ರಿಜಿಸ್ಟ್ರೇಷನ್ ಅಂತಾನೆ ಹೇಳ್ಬೋದು. ಸರ್, ಇವಾಗ ಯಾರಾದ್ರೂ ಇವಾಗ ಲೇಔಟ್ ಬಂದ್ರು, ಇವಾಗ ಎಕ್ಸಾಂಪಲ್ ಈ ಸೈಟ್ ಇಷ್ಟ ಆಯ್ತು ಅನ್ಕೊಳ್ಳಿ ಸರ್, ಇವಾಗ ಹೆಂಗೆ ಸರ್ ಲೀ ಮೀನ್ಸ್ ಬುಕಿಂಗ್ ಪ್ರೊಸೆಸ್ ಯಾವ ತರ ಇರುತ್ತೆ ಸರ್? ಮೇಡಮ್, ಸೈಟ್ ನಂಬರ್ ಚಾಯ್ಸ್ ಮಾಡಿ ರೇಟ್ ಅಲ್ಲಿ ನಾನು ಕೋಟ್ ಮಾಡ್ತಾ ಇದೀನಿ, ಅದು ಹೇಳ್ತೀನಿ. ಒಂದು 5,000 rupees ಟೋಕನ್ ಅಡ್ವಾನ್ಸ್ ಕೊಟ್ಟರೆ ಡಾಕ್ಯುಮೆಂಟ್ ಕೊಡ್ತೀನಿ, 10 days ಟೈಮ್ ತಗೊಳ್ಳಿ ಲೀಗಲ್ ಚೆಕ್ ಮಾಡಿ. ಅದ್ರೊಳಗಡೆ ನಿಮ್ ಲೀಗಲ್ ಸ್ಯಾಟಿಸ್ಫ್ಯಾಕ್ಷನ್ ಆಯ್ತು ಅಂದ್ರೆ ಬನ್ನಿ, ಲೋನ್ ಮಾಡೋದಿದ್ರೆ ಅಗ್ರಿಮೆಂಟ್ ಮಾಡ್ತೀನಿ, ಇಲ್ಲ ರಿಜಿಸ್ಟ್ರೇಷನ್ ಮಾಡಂಗೆ ರಿಜಿಸ್ಟರ್ ಮಾಡ್ಕೊಡ್ತೀನಿ. ಸರ್, ಇವಾಗ ಏನಾದ್ರು ಈ ಲೇಔಟ್ ಗೆ ಏನಾದ್ರು ಇವಾಗ ಸೈಟ್ ಗೆ ಏನಾದ್ರು ಲೋನ್ ಫೆಸಿಲಿಟಿ ಏನಾದ್ರು ಇದೆಯಾ ಸರ್? ಯಾಕಂದ್ರೆ ಎಲ್ಲಾರು ಇಮಿಡಿಯೇಟ್ ಆಗಿ ಫುಲ್ ಕ್ಯಾಶ್ ಹೋಗಕ್ ಆಗಲ್ಲ, ಕೆಲವ್ರು ಲೋನ್ ನೋಡ್ತಾ ಇರ್ತಾರೆ, ಕೆಲವೊಬ್ರದ್ದು ಸಿವಿಲ್ ಸ್ಕೋರ್ ಕೂಡ ಕಮ್ಮಿ ಇರುತ್ತೆ ಸರ್, ಅಂತವ್ರಿಗೆ ಏನಾದ್ರು ಲೋನ್ ಫೆಸಿಲಿಟಿ ನಿಮ್ ಕಡೆಯಿಂದ ಏನಾದ್ರು ಆಗುತ್ತೆ ಸರ್? ನೋಡೋಣ ಮೇಡಮ್, ಅದು ಅವ್ರದ್ದು ಯಾವ ತರ ಇದೆ ಪ್ರೊಫೈಲ್ ನೋಡ್ಕೊಂಡು ನನ್ನ ಕಡೆಯಿಂದ ಆದ್ರೆ ನಾನೇ ಮಾಡ್ಕೊಡ್ತೀನಿ. ಮಾಡಿ ನಮ್ದು ಒಂದು 3-4 ಬ್ಯಾಂಕ್ ಅಲ್ಲಿ ಟೈಪ್ ಆಗಿದ್ದೀನಿ, ಒಳ್ಳೊಳ್ಳೆ ಬ್ಯಾಂಕ್, ನ್ಯಾಷನಲೈಸ್ ಬ್ಯಾಂಕ್ ಅಲ್ಲಿ ಅಪ್ರೂವಲ್ ಮಾಡ್ಕೊಂಡಿದ್ದೀನಿ. ನೋಡೋಣ, ಅವ್ರದ್ದು ಪ್ರೊಫೈಲ್ ಎಲ್ಲ ನೋಡಿ ಅವ್ರಿಗೊಂದ್ ಸ್ವಲ್ಪ
ಯಾವ್ದಾದ್ರು ಏನಾದ್ರು ಅಡ್ಜಸ್ಟ್ಮೆಂಟ್ ಏನಾದ್ರು ಮಾಡೋದ ಇತ್ತು ಅಂದ್ರೆ ನಮ್ ಕಡೆಯಿಂದ, ಆದ್ರೆ ಲೀಗಲ್ ಆಗಿ ಏನ್ ಲೀಗಲ್ ಆಗಿ ಏನಾಗುತ್ತೋ ಅದನ್ನ ನಾನು ಮಾಡ್ಕೊಡ್ತೀನಿ. ನೀವು ಮಾಡ್ಸ್ಕೊಡ್ತೀನಿ? ಖಂಡಿತ ಮಾಡ್ಕೊಡ್ತೀನಿ. ಸರ್, ಎಷ್ಟು ಪರ್ಸೆಂಟ್ ವರೆಗೂ ಲೋನ್ ಆಗ್ಬಹುದು ಸರ್ ಇವಾಗ? ಮೇಡಮ್, ಇವಾಗಿನ ಕಂಡೀಷನ್ ಅಲ್ಲಿ ನಾನು ಮಾರ್ಕೆಟ್ ವ್ಯಾಲ್ಯೂ ಮೇಲೆ ನಿಮ್ಗೆ 70-80 ಮಾಡ್ತೀನಿ. ಮಾರ್ಕೆಟ್ ವ್ಯಾಲ್ಯೂ ಮೇಲೆ, ಮಾರ್ಕೆಟ್ ವ್ಯಾಲ್ಯೂ. ಬೇರೆ ಬಿಲ್ಡರ್ಸ್ ಎಲ್ಲ ಏನ್ ಮಾಡ್ತಾರೆ, ಅಗ್ರಿಮೆಂಟ್ ಅಂದ್ರೆ SR ವ್ಯಾಲ್ಯೂ ಮಾಡ್ತಾರೆ, ನಾನು ಮಾರ್ಕೆಟ್ ವ್ಯಾಲ್ಯೂ ಮಾಡ್ಕೊಡ್ತೀನಿ. ಮಾರ್ಕೆಟ್ ವ್ಯಾಲ್ಯೂ ಮಾಡ್ಕೊಂಡು ಲೋನು ಕೂಡ ಸ್ವಲ್ಪ ಜಾಸ್ತಿ ಸಿಗುತ್ತೆ. ಹೌದು, ಮೀನ್ಸ್ ಕಸ್ಟಮರ್ ಗೂ ಕೂಡ ಒಂಥರ ಪ್ಲಸ್ ಪಾಯಿಂಟ್ ಅಂತಾನೆ ಹೇಳ್ಬೋದಲ್ವಾ ಸರ್? ಯಾಕಂದ್ರೆ ಅವ್ರಿಗೂ ಸ್ವಲ್ಪ ಹೊರೆ ಕಮ್ಮಿ ಆಗುತ್ತೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ನಿಮ್ಗೆ ಮಾರ್ಕೆಟ್ ವ್ಯಾಲ್ಯೂ ಕೊಟ್ಬಿಟ್ಟು ನೀವು 80% ವರೆಗೂ ಲೋನ್ ಮಾಡ್ಸಿದ್ರೆ ಅವ್ರು ಒಂದು 20% ಕಟ್ಟಿದ್ರೆ ಸಾಕು, ಇನ್ ಮಿಕ್ಕಿದನ್ನ ಆರಾಮಾಗಿ EMI ತರ ಕಟ್ಕೊಂಡು ಹೋಗ್ಬೋದು. ಸರ್, ಇವಾಗ ನಾನು ನೋಡ್ದಂಗೆ ಇಲ್ಲಿ ಪಕ್ಕದಲ್ಲೆಲ್ಲ ಕಾಂಪೌಂಡ್ ಹಾಕಿದೀರಾ ಸರ್? ಹೆಂಗೆ ಸರ್ ಇದು ನಿಮ್ಮ ಲೇಔಟ್ಗೆನೆ ಕಾಂಪೌಂಡ್ ಹಾಕ್ಸಿರೋದ ಸರ್? ಹೌದು ಮೇಡಮ್, ಖಂಡಿತ ನಮ್ಮ ಲೇಔಟ್ಗೆನೆ ಕಾಂಪೌಂಡ್ ಹಾಕಿ ಎದುರುಗಡೆ ಮೇನ್ ರೋಡ್ ಒಂದು ಒಳ್ಳೆ ಆರ್ಚ್ ಮಾಡಿ ಗೇಟೆಡ್ ಕಮ್ಯುನಿಟಿ. ನಾವು ಇಲ್ಲಿ ಸ್ಕೂಲ್ ಬಸ್ಸಸ್ ಕೂಡ ಹೋಗ್ತಾ ಇದೆ ಅಲ್ವಾ ಸರ್? ಹೌದು ಮೇಡಮ್, ಸ್ಕೂಲ್ ಎಲ್ಲ ಹತ್ರನೇ ಇದೆ, ಇಲ್ಲಿ ತುಂಬಾ ಮಕ್ಕಳು ಮಕ್ಕಳೆಲ್ಲ ಓದ್ತಾ ಇದಾರೆ, ಹಂಗಾಗಿ ಸ್ಕೂಲ್ ಬಸ್ ಬರುತ್ತೆ. ಓಕೆ, ನೋಡಿದ್ರೆ ವೀಕ್ಷಕರೇ ಪಕ್ಕದಲ್ಲೇ ಮೇನ್ ರೋಡ್ ಆಗಿದೆ, ಮಕ್ಕಳಿಗೆ ಏನಾದ್ರು ಸ್ಕೂಲ್ ಅಂತ ಹೇಳಿದ್ರೆ ಟೆನ್ಷನೇ ಬೇಡ ನಿಮ್ಗೆ. ಯಾಕಂದ್ರೆ ಇವಾಗ ತಾನೇ ನಾನು ನಿಮ್ಗೆ ತೋರಿಸ್ದೆ, ಇವಾಗ ಸ್ಕೂಲ್ ಬಸ್ ಕೂಡ ಪಾಸ್ ಆಯ್ತು, ಹಾಗೆ ನಿಮ್ಗೆ ಲೇಔಟ್ ಹತ್ರನೇ ಸ್ಟಾಪ್ ಕೂಡ ಸಿಗುತ್ತೆ. ನೀವು ನಿಯರ್ ಬೈ ಅಂತೂ ತುಂಬಾನೇ ಸ್ಕೂಲ್ ಕಾಲೇಜಸ್ ಅಂತೂ ತುಂಬಾನೇ ಹತ್ರ ಇದೆ ಅಂತಾನೆ ಹೇಳ್ಬೋದು. ಸರ್, ಇವಾಗ ಫುಲ್ಲಿ ಗೇಟೆಡ್ ಆಗ್ಬಿಟ್ರೆ ಸರ್ ಸೆಕ್ಯೂರ್ ಆಗಿರುತ್ತೆ, ಮೀನ್ಸ್ ಔಟ್ ಸೈಡರ್ಸ್ ಯಾರು ಎಂಟ್ರಿ ಆಗಲ್ಲ. ಮೇಡಮ್, ಓಕೆ ಸರ್, ಇವಾಗ ಇದು ಇನ್ನು ಸಿಸಿ ರೋಡ್ ಆಗಕ್ಕೆ ಎಷ್ಟು ದಿನ ಆಗ್ಬೋದು ಸರ್? ಮೇಡಮ್, ಮ್ಯಾಕ್ಸಿಮಮ್ ಅಂದ್ರೆ ಇನ್ನೊಂದು 20-25 ಡೇಸ್ ಅಲ್ಲಿ ಕಂಪ್ಲೀಟ್ ಮಾಡ್ಕೊಡ್ತೀನಿ. 20-25 ಡೇಸ್ ಅಲ್ಲಿ ನಾನು ಪ್ರಾಜೆಕ್ಟ್ ನೇ ಕಂಪ್ಲೀಟ್ ಮಾಡ್ಕೊಡ್ತೀನಿ. ಹೌದಾ? ಹೌದು ಸರ್. ಏನಾದ್ರು ಕಾರ್ನರ್ ಸೈಡ್ಸ್ ಏನಾದ್ರೂ ಅವೈಲೇಬಲ್ ಇದೆಯಾ ಸರ್? ಖಂಡಿತ ಅವೈಲೇಬಲ್ ಇದೆ ಮೇಡಮ್. ಸರ್, ಏನಾದ್ರು ಪ್ರೈಸ್ ಏನಾದ್ರು ಇನ್ಕ್ರೀಸ್ ಆಗುತ್ತಾ ಸರ್ ಕಾರ್ನರ್ ಸೈಡ್ಸ್ ಅಂತ ಹೇಳಿದ್ರೆ? ಖಂಡಿತ ಮೇಡಮ್, ಎಲ್ರೂ ಬಿಲ್ಡರ್ಸ್ ಏನ್ ಮಾಡ್ತಾ ಇದಾರೆ 10% ಎಕ್ಸ್ಟ್ರಾ ನಾವು ಅದೇ ಮಾಡಿದೀವಿ. ಹೌದು, ನಿಮ್ ಕಡೆಯಿಂದ ಬಂತು ಅಂತ ಅಂದ್ರೆ ಅದ್ರಲ್ಲೂ ಕೂಡ ನನ್ನ ಕಡೆಯಿಂದ ಮ್ಯಾಕ್ಸಿಮಮ್ ಎಷ್ಟ್ ಆಗುತ್ತೋ ಅಷ್ಟು ಡಿಸ್ಕೌಂಟ್ ಮಾಡ್ಕೊಡ್ತೀನಿ. ಒಂದು ಒಳ್ಳೆ ಬೆಸ್ಟ್ ಪ್ರೈಸ್ ಗೆ ಹಾಕೊಡ್ತೀನಿ. ಬೆಸ್ಟ್ ಕಾರ್ನರ್ ಅಲ್ಲೂ ಕೂಡ ನಾನು ಬೆಸ್ಟ್ ಮಾಡ್ಕೊಡ್ತೀನಿ. ಬೆಸ್ಟ್ ಮಾಡ್ಕೊಡ್ತೀನಿ, ಖಂಡಿತ ಬನ್ನಿ, ನಾನು ಬೆಸ್ಟ್ ಮಾಡ್ಕೊಡ್ತೀನಿ. ಓಕೆ ಸರ್, ಇವಾಗವರೆಗೂ ದಯವಿಟ್ಟು ಪ್ರತಿಯೊಂದು ಇನ್ಫಾರ್ಮೇಶನ್ ನ ಕೊಟ್ರಿ ನಮ್ಮ ವ್ಯೂವರ್ಸ್ ಗೆ. ಇವಾಗ ಎಲ್ಲಾರು ಕಾಯ್ತಾ ಇರೋದ್ ಏನಪ್ಪಾ ಅಂತ ಹೇಳಿದ್ರೆ ಪ್ರೈಸ್. ಯಾಕಂದ್ರೆ ಮೇನ್ ರೋಡ್ ತುಂಬಾ ಹತ್ರ ಇದೆ, ದೊಡ್ಡ ಆಲದ ಮರದಿಂದ ತುಂಬಾನೇ ಹತ್ರ ಇದೆ. ಯಾಕಂದ್ರೆ ಇವಾಗ ದೊಡ್ಡ ಆಲದ ಮರ ಅಂತ ಹೇಳಿದ್ರೆ ಇವಾಗ ಫುಲ್ಲಿ ಡೆವಲಪ್ಡ್ ಅಂತಾನೆ ಹೇಳ್ಬೋದು ಏರಿಯಾ. ಯಾಕೆ ಎಲ್ಲಿ ನೋಡಿದ್ರು ಕಣ್ಣಾಡ್ಸಿದ್ರು ಬರೀ ಮನೆಗಳೇ ಕಾಣಿಸುತ್ತೆ, ಹಾಗೆ ನಿಮ್ಮಲ್ಲಿ ಒಟ್ಟು ಬ್ಯಾಕ್ ಸೈಡ್ ನೋಡಿದ್ರು ಸುಮಾರು ಮನೆಗಳೇ ಆಗಿದೆ ಅವಾಗ್ಲೇನೆ. ಸರ್, ಪ್ರೈಸ್ ಏನ್ ಕೋಟ್ ಮಾಡ್ತಾ ಇದೀರಾ ಸರ್ ಪರ್ ಸ್ಕ್ವೇರ್ ಫೀಟ್? ಪರ್ ಸ್ಕ್ವೇರ್ ಫೀಟ್ ನೋಡಿ, ಮೇನ್ ರೋಡ್ ಅಟ್ಯಾಚ್ ಇದೆ, ಮೇನ್ ರೋಡ್ ಹತ್ರ ಅಲ್ಲ, ಮೇನ್ ರೋಡ್ ಗೆ ಅಟ್ಯಾಚ್ ಇದೆ ಪ್ರಾಪರ್ಟಿ. ನಾನ್ ನಾರ್ಮಲ್ ಆಗಿ 1900 ಕೋಟ್ ಮಾಡ್ತಾ ಇದೀನಿ ಪ್ರೀ ಲಾಂಚಿಂಗ್ ಅಲ್ಲಿ, ಅದ್ರಲ್ಲೂ ಕೂಡ ನೆಗೋಷಿಯಬಲ್ ಮಾಡ್ಕೊಡ್ತೀನಿ. ಬೇಗ ಬರ್ಬೇಕು ಮೇಡಮ್, ಇರೋದೇ ಫ್ಯೂ ಸೈಟ್ಸ್, ಬೇಗ ಬಂದ್ರೆ ನನ್ನ ಕಡೆಯಿಂದ ಎಷ್ಟಾಗುತ್ತೋ ಅಷ್ಟು ನೆಗೋಷಿಯಬಲ್ ಮಾಡಿ ನಾನು ಕೊಡ್ತೀನಿ ಮೇಡಮ್. ಓಕೆ ಸರ್, ಏನಾದ್ರೂ ನಮ್ಮ ಚಾನೆಲ್ ಕಡೆಯಿಂದ ಬಂದ್ರೆ ರೂಪರಮೇಶ್ ಕನ್ನಡ ವ್ಲಾಗ್ಸ್ ಇಂದ ಬಂದಿದ್ದೀನಿ ಅಂತ ಹೇಳಿದ್ರೆ ಸರ್ ಅವ್ರಿಗೇನಾದ್ರೂ ಇನ್ನೂ ನೆಗೋಷಿಯಬಲ್ ಸರ್ ನಮ್ಮ ಕಡೆಯಿಂದ? ಮೇಡಮ್, ಅವ್ರು ಬಂದು ಸೈಟ್ ಸೆಲೆಕ್ಟ್ ಮಾಡಿ ನೋಡ್ಲಿ, ರೇಟ್ ಮಾತಾಡ್ಲಿ, ಖುಷಿಯಾಗಿ ಹೋಗ್ಬೇಕು, ಖುಷಿಯಾಗಿ ಹೋಗ್ಬೇಕು. ಅಷ್ಟು ಬೆಸ್ಟ್ ಮಾಡ್ಕೊಡ್ತೀನಿ, ನನ್ಗೆ ಒಳ್ಳೆ ಪ್ರೈಸ್ ಸಿಕ್ತಪ್ಪ, ಒಳ್ಳೆ ಚಾನೆಲ್ ಕಡೆಯಿಂದ ಬಂದಿದ್ದೀನಿ ನಾನು ಅನ್ನೋ ತರ ನಾನು ಮಾಡ್ಕೊಡ್ತೀನಿ. ಖಂಡಿತ ಮಾಡ್ಕೊಡ್ತೀನಿ ಸರ್. ಮಿಸ್ ಮಾಡ್ಬಿಡಿ ಸರ್, ಒಳ್ಳೆ ಪ್ರೈಸ್ ಹಾಕೊಡಿ ಸರ್. ಮೇಡಮ್, ರೂಪಾ ರಮೇಶ್ ಚಾನೆಲ್ ಅಂತ ಹೇಳಿ ಅವ್ರ ಆಪಿ ನೋಡಿ, ನೀವು ನೋಡಿ, ಕಮೆಂಟ್ಸ್ ಬರುತ್ತಲ್ಲ ನೀವೇ ನೋಡಿ. ಸರ್, ಇವಾಗ ಲೀಗಲ್ ಡಾಕ್ಯುಮೆಂಟ್ಸ್ ಯಾವ ತರ ಇದೆ ಸರ್? ಯಾಕಂದ್ರೆ ಇವಾಗ ಯಾರಾದ್ರೂ ಪರ್ಚೇಸ್ ಮಾಡ್ಬೇಕಂತ ಹೇಳಿದ್ರೆ ಮೊದ್ಲು ನೀವು ನೋಡೋದು ಲೀಗಲ್ ನಾನು. ಸರ್, ಯಾವ ತರ ಇದೆ ಸರ್ ನಿಮ್ಮ ಹತ್ರ ಪೇಪರ್ಸ್? ಮೇಡಮ್, ನಮ್ ಪ್ರಾಪರ್ಟಿ ಬಂದು DC ಕನ್ವರ್ಷನ್ ಈ ಕಾತ ಆಗಿದೆ. ನೀವು ನೋಡ್ತಾ ಇರ್ಬೋದು, ನನ್ನ ಹತ್ರ 90 ಡಾಕ್ಯುಮೆಂಟ್ ಇದೆ, 90 ಇಯರ್ಸ್ ಡಾಕ್ಯುಮೆಂಟ್ ಇದೆ, 90 ಇಯರ್ಸ್ ಡಾಕ್ಯುಮೆಂಟ್ ಇದೆ. ನೀವು ನೋಡ್ತಾ ಇರ್ಬೋದು, ಆಲ್ರೆಡಿ ನಮ್ ಲೇಔಟ್ ಅಲ್ಲಿ ಲಾಯರ್ಸ್ ಪರ್ಚೇಸ್ ಮಾಡಿದ್ದಾರೆ. ಲಾಯರ್ ಪರ್ಚೇಸ್ ಮಾಡಿದಾರೆ ಅಂತ ಹೇಳಿದ್ರೆ ಲೀಗಲ್ ಅವರು ನೋಡೇ ನೋಡಿರ್ತಾರೆ. ಮೀನ್ಸ್ ಜೂನಿಯನ್ ಪ್ರಾಪರ್ಟೀಸ್ ಅಂತಾನೆ ಹೇಳ್ಬೋದು. ಹೌದು, ಖಂಡಿತವಾಗ್ಲು ಮೇಡಮ್, ಡಾಕ್ಯುಮೆಂಟ್ ಕರೆಕ್ಟ್ ಆಗಿಲ್ಲ ಅಂದ್ರೆ ಯಾರು ಬರಲ್ಲ. ಅದ್ರಲ್ಲೂ ನಾನು ಕೊಡ್ತಾ ಇರೋದು ಎಷ್ಟು ವರ್ಷದ್ದು ಹೇಳ್ತಾರೆ, ಏನು ಪ್ರಾಬ್ಲಮ್ ಇಲ್ಲ, ಹೋಗಿ ತಗೊಂಬೋದು, ಆರಾಮಾಗಿ ತಗೊಳ್ಳಿ ಅಂತ ನಿಮ್ ಅಡ್ವೊಕೇಟ್ ಹೇಳ್ತಾರೆ. ನೀವ್ ಎಲ್ಲಿ ಬೇಕಾದ್ರೂ ಚೆಕ್ ಮಾಡ್ಸ್ಕೊಬಹುದು, ಏನ್ ತೊಂದ್ರೆ ಇಲ್ಲ. ನೋಡಿದ್ರೆ ವೀಕ್ಷಕರೇ, ನಿಮ್ಗೇನಾದ್ರು ಬನ್ನಿ, ಫ್ಯಾಮಿಲಿ ಜೊತೆ ಬಂದ್ಬಿಟ್ಟು ಒಂದ್ಸಲಿ ಸೈಟ್ ಬಂದ್ಬಿಟ್ಟು ವಿಸಿಟ್ ಮಾಡಿ, ದೊಡ್ಡ ಲಂದ್ ಮರದ ಹತ್ರ ಬಂದು ನೀವು ಏನಾದ್ರು ಕಾಲ್ ಮಾಡಿದ್ರು ಸಾಕು, ಯಾರಾದ್ರೂ ಬಂದು ಪಿಕ್ ಕೂಡ ಮಾಡ್ತಾರೆ. ಯಾಕೆ ತುಂಬಾನೇ ನಿಯರ್ ಬೈ ಇದೆ ಅಂತಾನೆ ಹೇಳ್ಬೋದು. ಉಪ್ಪಿ ರೆಸಾರ್ಟ್ಸ್ ಯಾರಿಗೆ ಬೇಕಾದ್ರೂ ಕೇಳಿ, ಉಪ್ಪಿ ರೆಸಾರ್ಟ್ಸ್ ಎಲ್ಲರೂ ತೋರಿಸ್ತಾರೆ. ಉಪ್ಪಿ ರೆಸಾರ್ಟ್ಸ್ ಪಕ್ಕದಲ್ಲೇ ಇರುವಂತ ಲೇಔಟ್ ಇದು. ಬನ್ನಿ ಫ್ಯಾಮಿಲಿ ಜೊತೆ ಬಂದ್ಬಿಟ್ಟು ಒಂದ್ಸಲಿ ಸೈಟ್ ನ ವಿಸಿಟ್ ಮಾಡಿ, ಸೈಟ್ ಏನಾದ್ರೂ ಇಷ್ಟ ಆಗಿದ್ರೆ ನಿಮ್ಗೆ ಸರ್ ಹತ್ರ ಮಾತಾಡಿ, ಮಾತಾಡ್ಬಿಟ್ಟು ಒಂದ್ ಸೆಟ್ ಆಫ್ ಲೀಗಲ್ ಡಾಕ್ಯುಮೆಂಟ್ಸ್ ನ ತಗೊಳ್ಳಿ.
ಸರ್ ಇವಾಗ ಲೀಗಲ್ ಡಾಕ್ಯುಮೆಂಟ್ಸ್ ಅಂದ್ರೆ 5000 ಪೇ ಮಾಡಬೇಕು. 5000 ಟೋಕನ್ ಕೊಡಿ, ನಿಮ್ಗೆ ಲೀಗಲ್ ಸ್ಯಾಟಿಸ್ಫ್ಯಾಕ್ಷನ್ ಆಗೇ ಆಗುತ್ತೆ. ನಿಮ್ಗೆ ಏನಾದ್ರು ಪರ್ಸನಲ್ ಪ್ರಾಬ್ಲಮ್ ಆಯ್ತು ಅಂದ್ರೆ ಅದು ಏನಿದೆ 5000 ನೀವು ರೀಫಂಡ್ ಮಾಡ್ಕೊಡ್ತೀವಿ ಮೇಡಮ್. ಮೇಡಮ್ ಅದನ್ನು ಕೂಡ ಒಂದು ಟೈಮ್ ಆಫ್ ಪೀರಿಯಡ್. ಹೌದು, ನಿಮ್ಗೋಸ್ಕರ ನಾನು ಅಷ್ಟು ದಿನ ಸೈಟ್ ಬ್ಲಾಕ್ ಮಾಡಿರ್ತೀನಿ. 10 ಡೇಸ್ ಅನ್ಕೊಳ್ಳಿ, 10 ಡೇಸ್ ಸಾಕು ನಿಮ್ಗೆ, 5 ಡೇಸ್ ಸಾಕು ಲೀಗಲ್ ಚೆಕ್ ಮಾಡೋದಕ್ಕೆ. ಅದನ್ನ ಮುಗಿಸ್ಕೊಂಡು ದಯವಿಟ್ಟು ಬೇಗ ಬನ್ನಿ, ಲೇಟ್ ಮಾಡಕ್ಕೆ. ಹೌದು ಹೌದು, ಯಾಕಂದ್ರೆ ಅವ್ರಿಗಂತ ಬ್ಲಾಕ್ ಮಾಡಿರ್ತೀವಿ, ಪಾಪ ಬೇರೆಯವ್ರು ಯಾರಾದ್ರೂ ಬಂದು ಕೇಳಿದ್ರೆ ಅವ್ರು ಕೊಡಂಗಿಲ್ಲ. ನೋಡಲ್ಲ ವೀಕ್ಷಕರೇ, ಒಂದು ಸೆಟ್ ಆಫ್ ಡಾಕ್ಯುಮೆಂಟ್ಸ್ ನ ತಗೊಂಡೋಗ್ಬಿಡಿ. ಒಂದು 5000 ರುಪೀಸ್ ಬುಕಿಂಗ್ ಅಮೌಂಟ್ ಅಂತ ಕೊಟ್ಬಿಟ್ಟು ಒಂದು ಸೆಟ್ ಆಫ್ ಡಾಕ್ಯುಮೆಂಟ್ಸ್ ನ ತಗೊಂಡೋಗ್ಬಿಟ್ಟು ನಿಮ್ಮ ಲಾಯರ್ಗೆ ತೋರಿಸಿ. ನಾನು ಪ್ರತಿ ಒಂದು ವಿಡಿಯೋದಲ್ಲಿ ಇದನ್ನೇ ಹೇಳ್ತಾ ಇರ್ತೀನಿ, ಒಬ್ರಲ್ಲ ಇಬ್ರು ಲಾಯರ್ ಹತ್ರ ತೋರಿಸಿ, ಲೀಗಲ್ ಎಲ್ಲ ಚೆಕ್ ಮಾಡಿಸಿ, ಎಲ್ಲ ಲೀಗಲ್ ಎಲ್ಲ ಓಕೆ ಅಂತ ಹೇಳಿದ್ಮೇಲೆ ನೆಕ್ಸ್ಟ್ ಪ್ರೊಸೀಜರ್ಗೆ ನೀವು ಹೋಗ್ಬೋದು. ಮೀನ್ಸ್ ನೀವು ಲೋನ್ಗಾದ್ರೂ ಹೋಗ್ಬೋದು, ಇಲ್ಲಾಂದ್ರೆ ಕ್ಯಾಶ್ಗಾದ್ರೂ ಹೋಗ್ಬೋದು. ನಿಮಗೆ ಇಲ್ಲಿ 80% ವರ್ಗೂ ಲೋನ್ ಕೂಡ ಅವೈಲೇಬಲ್ ಸಿಗುತ್ತೆ. ತುಂಬಾ ಚೆನ್ನಾಗಿದೆ, ಪ್ರೀಮಿಯಂ ಲೇಔಟ್ ಅಂತಾನೆ ಹೇಳ್ಬೋದು. ಸಕ್ಕದಾಗಿದೆ, ಪಕ್ಕದಲ್ಲೇ ಮೇನ್ ರೋಡ್ ಕೂಡ 60 ಫೀಟ್ ರೋಡ್, ನಿಮ್ಗೆ ಯಾವುದೇ ಇಲ್ಲಿ ಟ್ರಾಫಿಕ್ ಸಮಸ್ಯೆ ಅಂತಾನೆ ಇಲ್ಲ. ಆರಾಮಾಗಿ ಕನೆಕ್ಟಿವಿಟಿ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ನೀವು ಮೈಸೂರ್ಗೆ ಹೋಗ್ತೀರಾ, ಬಿಡದಿಗೆ ಹೋಗ್ತೀರಾ, ಮಾಗಡಿ ರೋಡ್ ಸೈಡ್ ಹೋಗ್ತೀರಾ, ಯಾವ ಕಡೆ ಹತ್ರ ಹೋದ್ರು ನಿಮ್ಗೆ ಕನೆಕ್ಟಿವಿಟಿ ಮಾತ್ರ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಸರ್, ಇಂದ ಮೆಟ್ರೋ ಕೂಡ ತುಂಬಾನೇ ಹತ್ರದಲ್ಲೇ ಇದೆ ಅಲ್ವಾ ಸರ್? ಹೌದು ಮೇಡಮ್, 10 ಮಿನಿಟ್ಸ್ ಜರ್ನಿ ಅಷ್ಟೇ. 10 ಮಿನಿಟ್ಸ್ ಜರ್ನಿ. ನೋಡಿ, ನೀವು ಏನಾದ್ರೂ ಸಿಟಿ ಕಡೆ ಏನಾದ್ರೂ ಕೆಲಸದಲ್ಲಿ ಇದ್ರು ಓಕೆ, ನೋಡಿ ಇಲ್ಲಿ ಮನೆ ಮಾಡ್ಕೊಂಡು ಇದ್ರು ನಿಮ್ಗೆ ಬೆಸ್ಟ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಮೆಟ್ರೋ ಸ್ಟೇಷನ್ ಇಲ್ಲಿಂದ ಕೇವಲ ಒಂದು 10 ಮಿನಿಟ್ಸ್ ಡ್ರೈವ್ ಅಲ್ಲೇ ಇದೆ. ಅಲ್ಲಿಂದ ಮೆಟ್ರೋ ಬಂದ್ರೆ ಸಾಕು, ನಿಮ್ಗೆ ಎಲ್ಲಿ ಬೇಕಾದ್ರೂ ಬೆಂಗಳೂರಲ್ಲಿ ಎಲ್ಲ ಬೇಕಾದ್ರೂ ಕನೆಕ್ಟಿವಿಟಿ ಸಿಗುತ್ತೆ. ಹಾಗಾದ್ರೆ ಇನ್ನೇನು ಯೋಚನೆ ಮಾಡ್ತೀರಾ? ಯಾಕಂದ್ರೆ ಡಿಸ್ಪ್ಯಾಕ್ಟರ್ ನಂಬರ್, ಅದಕ್ಕೆ ಒಂದ್ಸಲಿ ಕಾಂಟ್ಯಾಕ್ಟ್ ಮಾಡಿ ಬನ್ನಿ, ಸೈಟ್ ವಿಸಿಟ್ ಮಾಡಿ. ಒಪ್ಪು ನಿಮ್ಮೆಲ್ಲರಿಗೂ ಈ ಸೈಟ್ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ನೋಡು, ಪ್ರೆಸೆಂಟ್ ಅಪ್ಕಮಿಂಗ್ 24 ಮೀಟರ್ ವೈಡಿಂಗ್ ಆಗ್ತಾ ಇದೆ. ಯಾಕೆ ಅಂತ ಹೇಳ್ತೀನಿ ನೋಡಿ, ಅಕ್ಕಪಕ್ಕ ಲೇಔಟ್ಸ್ ಇದೆ, ಪಕ್ಕದಲ್ಲೇ KHB ಲೇಔಟ್ ಆಗಿದೆ. ಕರ್ನಾಟಕ ಹೌಸಿಂಗ್ ಬೋರ್ಡ್ 7000 ಸೈಟ್ಸ್ ಮಾಡಿದ್ದಾರೆ. ರೋಡ್ ಬೇಕೇ ಬೇಕು, ಖಂಡಿತ ಆಗುತ್ತೆ, ಬೇಗ ಡೆವಲಪ್ ಆಗುತ್ತೆ. ಸರ್, ಏನಾದ್ರೂ ಇದು ಸಿಸಿ ರೋಡ್ ಆದ್ಮೇಲೆ ಪ್ರೈಸ್ ಇನ್ಕ್ರೀಸ್ ಆಗುತ್ತೆ ಅಂತ ಹೇಳ್ತಾ ಇದ್ದೀರಾ? ಖಂಡಿತ ಮಾಡ್ಲೇಬೇಕು ಮೇಡಮ್, ಖಂಡಿತವಾಗ್ಲೂ ಮಾಡ್ತೀನಿ. ನನ್ನ ಟೈಮ್ ಅಲ್ಲಿ ಹೇಳ್ತೀನಿ, ಇನ್ನೊಂದು 15 ಡೇಸ್ ಅಲ್ಲಿ ನಂದು ಹೈಕ್ ಮಾಡೋ ಚಾನ್ಸಸ್ ಇದೆ, ಅವಾಗ ನಾನು ಹೇಳ್ತೀನಿ ಮೇಡಮ್. ನೋಡಲ್ಲ ವೀಕ್ಷಕರೇ, ಏನಾದ್ರೂ ಸಿಸಿ ರೋಡ್ ಏನಾದ್ರೂ ಆಗ್ಬಿಟ್ರೆ ನಿಮ್ಗೆ ಪ್ರೈಸ್ ಆಟೋಮೆಟಿಕ್ ಆಗಿ ಇನ್ಕ್ರೀಸ್ ಆಗೋಗುತ್ತೆ. ಅದಕ್ಕೆ ಏನ್ ಮಾಡಿ, ಮೊದ್ಲೇ ಒಂದು 5000 ಕೊಟ್ಬಿಟ್ಟು ಇಲ್ಲ 10000 ಕೊಟ್ಬಿಟ್ಟು ಬುಕಿಂಗ್ ಮಾಡ್ಕೊಂಡ್ರೆ ಅದೇ ಪ್ರೈಸ್ ಅಲ್ಲಿ ಇರುತ್ತೆ ಅಲ್ವಾ ಸರ್? ಒಂದ್ಸಲಿ ಬುಕ್ ಮಾಡ್ಬಿಟ್ರೆ 10 ಡೇಸ್ ಟೈಮ್ ತಗೊಳ್ತೀರಾ. ಓಕೆ, ಈ ಆಫರ್ ನ ಯಾವ್ದೇ ಕಾರಣಕ್ಕೆ ಮಿಸ್ ಮಾಡ್ಕೊಳಕ್ ಹೋಗ್ಬಿಡಿ. ಯಾಕಂದ್ರೆ ಆಮೇಲೆ ಪ್ರೈಸ್ ಇನ್ಕ್ರೀಸ್ ಆದ್ರೆ ನಿಮ್ಗೆ ಆಟೋಮೆಟಿಕ್ ಆಗಿ ಪ್ರೈಸ್ ಇನ್ಕ್ರೀಸ್ ಆಯ್ತಪ್ಪ, ನಾವು ಮೊದ್ಲೇ ತಗೋಬೇಕಾಗಿತ್ತು ಅಂತ ಹೇಳ್ಬಿಟ್ಟು ಯೋಚನೆ ಮಾಡೋ ಬದಲು ಬನ್ನಿ ಲೇಔಟ್ ಬಂದ್ಬಿಟ್ಟು ವಿಸಿಟ್ ಮಾಡಿ. ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು, ಲೇಔಟ್ ಮಾತ್ರ ಸಕ್ಕದಾಗಿದೆ ಅಂತಾನೆ ಹೇಳ್ಬೋದು. ಸರ್, ಇಷ್ಟೊತ್ತು ಒಂದು ಒಳ್ಳೆ ಇನ್ಫಾರ್ಮೇಶನ್ ನ ಕೊಟ್ರಿ, ನನಗೂ ತುಂಬಾ ಖುಷಿ ಆಯ್ತು, ನಿಮಗೂ ಭೇಟಿ ಆಗಿದ್ದು. ಹಾಗೆ ನಿಮ್ಮ ಲೇಔಟ್ ಕೂಡ ನೋಡಿ ತುಂಬಾ ಖುಷಿ ಆಯ್ತು, ಯಾಕೆ ತುಂಬಾನೇ ಚೆನ್ನಾಗಿ ಮಾಡಿದ್ರ ಲೇಔಟ್ ಆಗಿ. ತುಂಬಾ ಥ್ಯಾಂಕ್ ಯು ಸರ್, ಒಂದು ಒಳ್ಳೆ ಇನ್ಫಾರ್ಮೇಶನ್ ನ ಕೊಟ್ರಿ. ಸರ್, ನಮ್ಮ ಸಬ್ಸ್ಕ್ರೈಬರ್ಸ್ ಯಾರಾದ್ರೂ ಬಂದ್ರೆ ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ಹಾಕೊಡಿ ಸರ್. ನಾನು ಹೇಳುದಲ್ಲ ಮೇಡಮ್, ಹ್ಯಾಪಿಯಾಗಿ ಹೋಗ್ತಾರೆ, ವೀಕ್ಷಕರೇ. ಹೋಪ್ ನಿಮ್ಮೆಲ್ಲರಿಗೂ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇನ್ನ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ, ಶೇರ್ ಮಾಡಿ, ಯಾಕೋ ಕಮೆಂಟ್ ಮಾಡಿ, ಹಾಗೆ ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಯಾಕಂತ ಹೇಳಿದ್ರೆ ಕಮ್ಯುನಿಟೀಸ್ ಇರುವಂತ ಲೇಔಟ್ ಸಕ್ಕದಾಗಿದೆ, ಪ್ರೀಮಿಯಂ ಲೇಔಟ್ ಅಂತಾನೆ ಹೇಳ್ಬೋದು. ಈ ತರ ಏನಾದ್ರೂ ಸೈಟ್ಸ್ ಏನಾದ್ರು ಹುಡುಕ್ತಾ ಇದ್ರೆ ಅವ್ರಿಗೂ ಕೂಡ ಹೆಲ್ಪ್ಫುಲ್ ಆಗುತ್ತೆ ಅಂತ ಅನ್ಕೊಳ್ತೀನಿ. ಹೋಪ್ ನಿಮ್ಮೆಲ್ಲರಿಗೂ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಮತ್ತೆ ಇನ್ನೊಂದು ಹೊಚ್ಚ ಹೊಸ ವಿಡಿಯೋ ಜೊತೆ ಸಿಗೋಣ. ಅಂಟಿಲ್ ದೆನ್ ಬೈ. ಓಕೆ ಸರ್, ಥ್ಯಾಂಕ್ ಯು ಸರ್. ಓಕೆ ಮೇಡಮ್, ಖಂಡಿತ. ಥ್ಯಾಂಕ್ ಯು ಸೋ ಮಚ್. ಓಕೆ.